ಸ್ನೇಹಿತರೆ, ಭಾರತಕ್ಕೆ ಸ್ವತಂತ್ರ ದೊರೆತ 67 ವರ್ಷಗಳ ನಂತರ ನಿರ್ದಿಷ್ಟವಾದ ರಾಜಕೀಯ ಪಕ್ಷವೊಂದು ಪೂರ್ಣ ಬಹುಮತದ ಜೊತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಅದು ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷದ ಇಂಥ ಗೆಲುವಿನ ರುವಾರಿ ನರೇಂದ್ರ ಮೋದಿ. ಗುಜರಾತ್ನ ಮುಖ್ಯಮಂತ್ರಿಯಾಗಿ 3 ಅವಧಿ ಯಶಸ್ವಿ ಆಡಳಿತವನ್ನ ನೀಡಿದ ನರೇಂದ್ರ ಮೋದಿ 2014 ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಭಾರತೀಯ ಜನತಾ ಪಕ್ಷದ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆಗೊಂಡರು. ತದನಂತರ 2014 ನಡೆದ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಕ್ಷಕ್ಕೆ ಭಾರಿ ಗೆಲುವನ್ನು ತಂದುಕೊಟ್ಟರು. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮೈತ್ರಿಕೂಟವನ್ನು ರಚಿಸಿಕೊಂಡಿತ್ತು. ರಾಷ್ಟ್ರೀಯ ಜನತಾಂತ್ರಿಕ ಮೈತ್ರಿಕೂಟ ಎನ್ನುವ ಹೆಸರಿನಲ್ಲಿ ಚುನಾವಣಾ ಅಖಾಡವನ್ನು ಈ ಎಲ್ಲ ರಾಜಕೀಯ ಪಕ್ಷಗಳು ಪ್ರವೇಶ ಮಾಡುವುದರ ಮೂಲಕ 340 ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಜಯಗಳು. ಆದರೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷವೇ 284 ಲೋಕಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿ ಹೊಸದಾದ ದಾಖಲೆಯೊಂದನ್ನು ನಿರ್ಮಿಸಿತು. ಅದೇನದು ದಾಖಲೆ ನೋಡಿ, 1950 ಜನವರಿ 26 ಭಾರತ ಸಂವಿಧಾನವನ್ನು ಸ್ವೀಕರಿಸಿತು. ಸಂವಿಧಾನವನ್ನು ಸ್ವೀಕರಿಸಿದ ನಂತರ ನಡೆದದ್ದು 1951-52 ಲೋಕಸಭಾ ಚುನಾವಣೆ. ಅದು ಪ್ರಥಮ ಲೋಕಸಭಾ ಚುನಾವಣೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭಾರಿ ಬಹುಮತದಿಂದ ಅಧಿಕಾರದ ಗದ್ದುಗೆಗೆ ಪಂಡಿತ್ ಜವಾಹರಲಾಲ್ ನೆಹರು ಭಾರತದ ಪ್ರಪ್ರಥಮ ಪ್ರಧಾನಿಯಾಗಿ ಸಂವಿಧಾನ ರಚನೆಯ ನಂತರ ಅಧಿಕಾರ ಸೂತ್ರ ಹಿಡಿದರು. ವಾಸ್ತವವಾಗಿ 1947 ಪಂಡಿತ್ ಜವಾಹರಲಾಲ್ ನೆಹರು ಅವರು ಭಾರತದ ಜವಾಬ್ದಾರಿ ಸರ್ಕಾರದ ಪ್ರಧಾನಿಯಾಗಿದ್ರು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಉಪ ಪ್ರಧಾನಿಯಾಗಿದ್ರು. ಆದರೆ ಚುನಾವಣೆ ನಡೆಯುವ ವೇಳೆಗೆ, ಅಂದ್ರೆ 1952 ವೇಳೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ನಿಧನ ಹೊಂದಿದ್ರು. ಹಾಗಾಗಿ ಪಂಡಿತ್ ಜವಾಹರಲಾಲ್ ನೆಹರು ಭಾರತ ರಾಜಕಾರಣದಲ್ಲಿ, ಅದರಲ್ಲಿಯೂ ಕಾಂಗ್ರೆಸ್ ರಾಜಕಾರಣದಲ್ಲಿ ಪ್ರಶ್ನಾತೀತ ಪ್ರಭುವಾಗಿತ್ತು. 1964 ಮೇ 27 ಪಂಡಿತ್ ಜವಾಹರಲಾಲ್ ನೆಹರು ಅವರು ಭಾರತದ ಪ್ರಧಾನಿಯಾಗಿದ್ದರು. 1964 ಮೇ 27 ಅವರು ನಿಧನ ಹೊಂದಿದ್ರು. ಅವರ ನಂತರ ಅವರ ಉತ್ತರಾಧಿಕಾರಿಯಾಗಿ ಭಾರತದ ಅಧಿಕಾರ ಸೂತ್ರ ಹಿಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತ ರಾಜಕಾರಣಕ್ಕೆ ಮಹತ್ವದ ತಿರುವಿಗೆ ನಾಂದಿ ಹಾಡಿದ್ರು. ಜೈ ಜವಾನ್ ಜೈ ಕಿಸಾನ್ ಅನ್ನುವ ಘೋಷಣೆಯೊಡನೆ ಭಾರತದ ಜನರನ್ನ ಹುರಿದುಂಬಿಸಿದ್ರು. ಆದರೆ 1966 ಜನವರಿ 11 ಅವರು ಸೋವಿಯತ್ ರಷ್ಯಾದ ತಾಷ್ಕೆಂಟ್ನಲ್ಲಿ ಅಕಾಲಿಕ ಮರಣಕ್ಕೆ ಗುರಿಯಾಗಿ ಅವರ ನಂತರ ಭಾರತದ ಪ್ರಧಾನಿ ಹುದ್ದೆಗೆ ಏರಿದವರು ಶ್ರೀಮತಿ ಇಂದಿರಾ ಗಾಂಧಿ. ನೋಡಿ, ಶ್ರೀಮತಿ ಇಂದಿರಾ ಗಾಂಧಿ ಭಾರತದ ಪ್ರಧಾನಿ ಹುದ್ದೆಗೇರಿದ ಗಳಿಗೆಯಿಂದ ಒಂದು ಸಮರ್ಥ ರಾಜಕೀಯ ನಾಯಕತ್ವವನ್ನು ಭಾರತಕ್ಕೆ ಕೊಟ್ಟರು. ಕಾಂಗ್ರೆಸ್ನ ಪರಂಪರಾಗತ ಮೌಲ್ಯಗಳನ್ನು ಸಂಪೂರ್ಣವಾಗಿ ಪಕ್ಕಕ್ಕೆ ಸರಿಸಿ ವೈಚಾರಿಕ ಪ್ರಗತಿಪರ ಜನಪರ ವಿಚಾರಧಾರೆಯ ಮೂಲಕ ಭಾರತದಲ್ಲಿ ಉತ್ತಮ ಆಡಳಿತವನ್ನು ಕೊಡುವ ಪ್ರಯತ್ನ ಮಾಡಿದ್ರು. ಅದರ ಜೊತೆಗೆ 1971 ಲೋಕಸಭಾ ಚುನಾವಣೆಯ ನಂತರ ಬಾಂಗ್ಲಾದೇಶವನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಿದ್ರು. ಬಾಂಗ್ಲಾದೇಶದ ವಿಮೋಚನೆ ಇಂದಿರಾ ಗಾಂಧಿಯವರಿಗೆ ವಿಶ್ವ ರಾಜಕಾರಣದಲ್ಲಿ ಉಕ್ಕಿನ ಮಹಿಳೆ ಎನ್ನುವ ಹೆಸರನ್ನು ಕೊಟ್ಟಿದ್ದಾರೆ. ಹೀಗೆ ಭಾರತ ರಾಜಕಾರಣದಲ್ಲಿ ಇಂದಿರಾ ಗಾಂಧಿಯವರು ಅದ್ಭುತವಾದ ಸಮರ್ಥ ಶಕ್ತ ರಾಜಕೀಯ ನಾಯಕತ್ವವನ್ನು ನೀಡಿದರು. 1984 ಅಕ್ಟೋಬರ್ 31 ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರ ಅಮಾನುಷ ಹತ್ಯೆಯಾಗಿತ್ತು. ಇದರ ಪರಿಣಾಮ ಭಾರತ ರಾಜಕಾರಣದಲ್ಲಿ ಪ್ರಖರ ವ್ಯಕ್ತಿತ್ವದ ರಾಜಕೀಯ ನಾಯಕತ್ವ ಅಸ್ತಂಗತವಾಗಿದೆ. ಇದರ ಪರಿಣಾಮವಾಗಿಯೇ 1989-2014 ನಡೆದ ಪ್ರತಿಯೊಂದು ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಪೂರ್ಣ ಬಹುಮತ ದೊರೆತಿರಲಿಲ್ಲ. ಭಾರತದ ಮತದಾರನಿಗೆ ಸಮರ್ಥ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇತ್ತು. ಯಾವಾಗ ನರೇಂದ್ರ ಮೋದಿಯವರು ಸಮರ್ಥ ರಾಜಕೀಯ ನಾಯಕತ್ವವನ್ನು ಭಾರತದ ಜನತೆಗೆ
ನೀಡುವ ಭರವಸೆಯನ್ನು ನೀಡಿದ್ರೋ ಆ ಗಳಿಗೆಯಿಂದನೇ ಭಾರತದ ಮತದಾರ ನಿರ್ದಿಷ್ಟ ರಾಜಕೀಯ ಪಕ್ಷವೊಂದಕ್ಕೆ ತನ್ನ ಜನಾಭಿಮತವನ್ನು ನೀಡಬೇಕು ಅಂತ ನಿರ್ಧಾರವನ್ನು ಮಾಡಿದ. ಇದರಿಂದಾಗಿ 2014 ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 284 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವುದರ ಮೂಲಕ ಸ್ವತಂತ್ರ ಶಕ್ತಿಯಿಂದ ಭಾರತದ ಚುಕ್ಕಾಣಿ ಹಿಡಿದ ಪ್ರಥಮ ಕಾಂಗ್ರೆಸ್ಸೇತರ ರಾಜಕೀಯ ಪಕ್ಷ ಎನ್ನುವ ಹೆಗ್ಗಳಿಕೆಗೆ ಪಾತ್ರ ಆಗಿ ಕಳೆದ 4 ವರ್ಷಗಳ ಅವಧಿಯೊಳಗೆ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ರಹಿತ ಸ್ವಜನ ಪಕ್ಷಪಾತವಿಲ್ಲದ ಪ್ರಾಮಾಣಿಕ ದಕ್ಷ ಆಡಳಿತವನ್ನು ನೀಡುವುದರ ಮೂಲಕ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ ಎನ್ನುವುದು ನಿರ್ವಿವಾದ. ನಿಜಕ್ಕೂ ಹೇಳಬೇಕು ಅಂತ ಅಂದ್ರೆ ಇಂದಿರಾ ಗಾಂಧಿಯವರ ನಂತರ ಭಾರತ ರಾಜಕಾರಣದಲ್ಲಿ ಈ ದೇಶಕ್ಕೆ ಸಮರ್ಥ ರಾಜಕೀಯ ನಾಯಕತ್ವವನ್ನು ನೀಡಿದ್ದು ನರೇಂದ್ರ ಮೋದಿ. ಅಷ್ಟೇ ಅಲ್ಲ, ಭಾರತ ಮಾತ್ರ ಅಲ್ಲ, ಇಡೀ ಜಗತ್ತು ಭಾರತದ ಕಡೆ ನೋಡುವಂತಹ ವಿದೇಶಾಂಗ ನೀತಿಯನ್ನ ಸಾಕಾರಗೊಳಿಸುವ ಮೂಲಕ ನರೇಂದ್ರ ಮೋದಿಯವರು ಭಾರತ ಜಗತ್ತಿನ ಎತ್ತರದ ರಾಷ್ಟ್ರಗಳ ಸಾಲಿನಲ್ಲಿ ತನ್ನದೇ ಆದಂತಹ ಅದ್ಭುತ ವ್ಯಕ್ತಿತ್ವವನ್ನು ಪ್ರತಿಪಾದಿಸುವುದಕ್ಕೆ ಪೂರಕವಾದಂತಹ ಒಂದು ಇಮೇಜನ್ನ ನರೇಂದ್ರ ಮೋದಿಯವರು ಭಾರತಕ್ಕೆ ದೊರಕಿಸಿಕೊಟ್ರು. 4 ವರ್ಷಗಳ ಕಾಲ ಅಧಿಕಾರ ಸೂತ್ರ ಹಿಡಿದಿರುವ ಮೋದಿ ಈಗ 5ನೇ ವರ್ಷಕ್ಕೆ ಅಡಿ ಇಡ್ತಾ ಇದ್ದಾರೆ. ಅವರ ಆಡಳಿತ ಅತ್ಯಂತ ಯಶಸ್ವಿ ಆಡಳಿತ ಆಗಲಿ, ಭಾರತಕ್ಕೆ ಸಮರ್ಥ ರಾಜಕೀಯ ನಾಯಕತ್ವ ಅವರಿಂದ ದೊರೆಯಲಿ ಅಂತ ಅನ್ನೋದು ಭಾನು ಟಿವಿ ಭಾನುವಾರ ಮಾಸಿಕ ಪತ್ರಿಕೆಯ ಆಶಯ ಮತ್ತು ಹಾರೈಕೆ. ಜೈ ಹಿಂದ್, ಜೈ ಕರ್ನಾಟಕ.